ಹೇಳ್ತೀನಿ, ಒಂದು ನೀವು ತಾವು ಸೀನಿಯರ್ ಮೋಸ್ಟ್ ಲೀಡರ್ ಇನ್ ಸ್ಟೇಟ್ ಅಲ್ಲ, ನಾವು ಯಾರು ಮರಬೇಕು. ಬೆಂಗಳೂರು ಉತ್ತರದಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅಭ್ಯರ್ಥಿ ರಾಜೀವಗೌಡ ಪರ ಸಿಎಂ ಮತಭೇಟಿಯನ್ನು ನಡೆಸಿದ್ದಾರೆ. ಶೋಭಾ ಕರಂದ್ಲಾಜೆ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ ಅಂತ ಬಿಜೆಪಿಯವರೇ ಹೇಳ್ತಿದ್ದಾರೆ, ನೀವ್ ಯಾಕೆ ಗೋ ಬ್ಯಾಕ್ ಹೇಳಬಾರದು ಅಂತ ಸಿದ್ದರಾಮಯ್ಯ ಕೆಣಕಿದ್ದಾರೆ. ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅಲ್ಲಿ ಚಿಕ್ಕಮಗಳೂರು ಉಡುಪಿನಲ್ಲಿ ತಿರಸ್ಕರಿಸಲ್ಪಟ್ಟಿರ್ತಕ್ಕಂತ ಶೋಭಾ ಕರಂದ್ಲಾಜೆ ಅಭ್ಯರ್ಥಿ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಪ್ರೊಫೆಸರ್ ರಾಜೀವ್ ಗೌಡರನ್ನ ಅವರು ರಾಜೀವ್ ಗೌಡರಿಗೆ ಸಮಾನರಲ್ಲ, ಹೌದಲ್ಲ? ಉಡುಪಿ ಮಂಗಳೂರಿನಲ್ಲಿ ಅಲ್ಲ, ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ ಅಂತ ಹೇಳದವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಭ್ಯರ್ಥಿ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು ನೀವು? ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ ಅಂತ ಹೇಳ್ಬೇಕ ಬೇಡ? ಉತ್ತರ ಇದನ್ನು ನಾವು ಹೇಳಿಲ್ಲ, ಅವ್ರ ಪಕ್ಷದವರೇ ಹೇಳಿರೋದು. ಗೋ ಬ್ಯಾಕ್ ಶೋಭಾ ಅಂತ ಹೇಳಿರೋರು ಯಾರು? ಅವ್ರ ಪಕ್ಷದವರೇ ಹೇಳಿರೋದು. ರಾಮನಗರದಲ್ಲಿ ಡಿಕೆ ಸುರೇಶ್ ಭರ್ಜರಿಯಾಗಿ ಆಪರೇಷನ್ ಅನ್ನು ಮಾಡಿದ್ದಾರೆ. ಜೆಡಿಎಸ್ ಹಾಗೂ ಬಿಜೆಪಿ ಲೀಡರ್ಸ್ಗಳು ಕಾಂಗ್ರೆಸ್ಗೆ ವಲಸೆ ಬಂದಿರುವಂತದ್ದು. ಮಾಗಡಿ ಇರಬಹುದು, ಕನಕಪುರ, ಕುಣಿಗಲ್ ಭಾಗದ ಮುಖಂಡರು ಕಾಂಗ್ರೆಸ್ಗೆ ಇವತ್ತು ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಡಿಕೆ ಸುರೇಶ್ ಅವರೇ ಖುದ್ದು ಮುಂದಾಳತ್ವದಲ್ಲಿ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಡಿಕೆ ಸುರೇಶ್ ಮನೆಯಲ್ಲಿ ಸೇರ್ಪಡೆ ಆಗಿರುವಂತದ್ದು. ಮೈತ್ರಿ ನಾಯಕರಿಗೆ ಮತ್ತೆ ಶಾಕ್ ಅನ್ನು ನೀಡಿದ್ದಾರೆ ಡಿಕೆ ಸುರೇಶ್. ಡಾಕ್ಟರ್ ಮಂಜುನಾಥ್ ಅವರನ್ನ ಸೋಲಿಸಲು ಡಿಕೆ ಬ್ರದರ್ಸ್ ಪಣ ತೊಟ್ಟಂತಿದೆ. ದಾವಣಗೆರೆ ಕಾಂಗ್ರೆಸ್ ಭಿನ್ನಮತ ಶಮನವಾಗಿದೆ. ಟಿಕೆಟ್ ವಂಚಿತ ವಿನಯ್ ಮನವೊಲಿಕೆಗೆ ಯಶಸ್ವಿಯಾಗಿದೆ. ಕಾಗಿನೆಲೆ ಶ್ರೀಗಳ ಮೂಲಕ ಮನವೊಲಿಕೆಯ ಪ್ರಯತ್ನ ಇವತ್ತು ನಡೆಯಿತು. ಅದರ ಬೆನ್ನಲ್ಲೇ ಇದೀಗ ಸಕ್ಸಸ್ ಕೂಡ ಆಗಿರುವಂತದ್ದು. ಶ್ರೀಗಳ ಜೊತೆ ಸಿಎಂ ಅನ್ನ ಭೇಟಿಯಾಗಿದ್ದಾರೆ ವಿನಯ್. ಸಿಎಂ ಸಿದ್ದರಾಮಯ್ಯನವರ ಎದುರಲ್ಲೇ ಸಂಧಾನ ಮಾಡಿಸಿದ್ದಾರೆ ಎಸ್ಎಸ್ ಮಲ್ಲಿಕಾರ್ಜುನ ಅವರು. ಸಂಧಾನ ಸಕ್ಸಸ್ ಅನ್ನು ಮಾಡಿದ್ದಾರೆ. ಮುಂದೆ ಅವಕಾಶವನ್ನು ಕೊಡುವಂತಹ ಭರವಸೆಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ದಾವಣಗೆರೆಯ ಕಾಂಗ್ರೆಸ್ ಭಿನ್ನಮತ ಇದೀಗ ಶಮನವಾಗಿದೆ. ಟಿಕೆಟ್ ವಂಚಿತ ವಿನಯ್ ಮನವೊಲಿಕೆ ಯಶಸ್ವಿಯಾಗಿರುವಂತದ್ದು. ಗೌತಮ್ ಪರ ಪ್ರಚಾರಕ್ಕೆ ಹೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರಕ್ಕೆ ಸಿಎಂ ಡಿಸಿಎಂ ಬರೋದೇ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. ಈ ರೀತಿಯ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ, ನನಗೆ ಅವರು ಬರೋದೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾನು ಗೌತಮ್ ನಾಮಪತ್ರ ಸಲ್ಲಿಕೆಗೆ ಹೋಗಿದ್ನಲ್ವಾ, ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಉಸ್ತುವಾರಿ ನೋಡ್ಕೊಳ್ತಾ ಇದ್ದೀನಿ, ಕೋಲಾರದಲ್ಲಿ ಭೈರತಿ ಸುರೇಶ್ ಉಸ್ತುವಾರಿ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಕೋಲಾರದ ಉಸ್ತುವಾರಿ ಸುರೇಶ್ದು, ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ನಂದು, ಒಬ್ಬೊಬ್ಬರದ್ದು ಒಂದೊಂದು ಕಡೆ ಕೆಲಸವನ್ನ ಮಾಡಬೇಕು, ಎಲ್ಲರೂ ಒಂದ್ ಕಡೆ ಕೆಲಸ ಮಾಡೋಕೆ ಆಗಲ್ಲ, ಹೀಗಂತ ಮುನಿಯಪ್ಪ ರಿಯಾಕ್ಟ್ ಮಾಡಿರುವಂತದ್ದು. ಇಲ್ಲ, ನಾಮಿನೇಷನ್ ಹಾಕಿ ಬರಕ್ ಹೋಗಿ ಬಿದ್ನಲ್ಲ ಇಲ್ಲಿ ಈ ಜಿಲ್ಲೆದು ಉಸ್ತುವಾರಿ ನೋಡಕ್ ಕೇಳಿದ್ದಾರೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ಸುರೇಶ್ ಉಸ್ತುವಾರಿ ಇದೆ, ಅವ್ರು ಮಾಡ್ತಾ ಇದ್ದಾರೆ, ಏನು ಅಭ್ಯಂತರ ಇಲ್ಲ. ಸರ್, ತಾವು ಕೂಡ ಹೋಗಿಲ್ಲ ಮತ್ತೆ ನಿಮ್ಮ ಮಗಳು ಕೂಡ ಹೋಗಿಲ್ಲ? ನಿನ್ನೆ ಕಾರ್ಯಕ್ರಮದ ಬಗ್ಗೆ ನಾನು ಇಲ್ಲಿ ಬೇರೆ ಪ್ರೋಗ್ರಾಮ್ನಲ್ಲಿದ್ದೆ, ಬಟ್ ಅವರು ನಮ್ಗೆ ವರ್ತಮಾನ ಕೊಟ್ಟಿಲ್ಲ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ನಂದು, ನಾವು ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ಮಾಡಬೇಕೆಲ್ಲ, ಒಂದೇ ಕಡೆ ಕೆಲಸ ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಅಧ್ಯಕ್ಷರು ನಮ್ಗೆ ಇಲ್ಲಿ ಮಾಡಕ್ಕೆ ಹೇಳಿದ್ದಾರೆ, ಇಲ್ಲಿ ಮಾಡ್ತಾರೆ. ಅಣ್ಣನ ಪರವಾಗಿ ಪ್ರಚಾರಕ್ಕೆ ಧುಮುಕಿದ್ದಾರೆ ಬಿವೈ ವಿಜಯೇಂದ್ರ. ಶಿಕಾರಿಪುರದಲ್ಲಿ ಬಿವೈ ವಿಜಯೇಂದ್ರ ಭರ್ಜರಿಯಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಹುಚ್ಚರಾಯಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ತದನಂತರ ಹೊಸೂರು ಗ್ರಾಮದಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಿದ್ರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ರು, 28ಕ್ಕೆ 28 ಕ್ಷೇತ್ರ ಗೆಲ್ತೇವೆ ಅಂತ ಸಹೋದರರು ಪಣವನ್ನು ತೊಟ್ಟಿದ್ದಾರೆ. Thank you.
ರಾಜ್ಯಾಂತರದ ಅತ್ಯೊಬ್ಬ ಕ್ರಿಯಾಶೀಲ ಸಂಸದರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಓಟನ್ನು ಬೂತ್ನಲ್ಲಿ ಬಿಜೆಪಿ ನಮ್ಮ ಕ್ರಿಯಾಶೀಲ ಗೌರವಿತ ಜಿಲ್ಲಾ ಅಧ್ಯಕ್ಷ ಮೇಘರಾಜ್ ಅವರೇ. ಸುದ್ದಿ ಮುಂದುವರಿಯುತ್ತೆ, ಒಂದು ಬ್ರೇಕ್ ಆದ್ಮೇಲೆ.